ವೀಕ್ಷಕರ, ತುಮಕೂರು ಮೇಯರ್ ಕಪ್ 2022 ನಲ್ಲಿ ವಾಲಿಬಾಲ್ನಲ್ಲಿ ವಿಶೇಷ ಒಂದು ಆಟಗಾರರು ತುಮಕೂರಿಗೆ ಆಗಮಿಸಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಮಾತಾಡ್ತಾನೆ, ನ್ಯಾಷನಲ್ ಲೆವೆಲಲ್ಲಿ ವಾಲಿಬಾಲನ್ನು ಕ್ರೀಡೆಯನ್ನು ಆಡಿ ಅಲ್ಲಿ ವಿಜೇತರಾಗಿ ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಆಟಗಾರರು ಅಂತಲೇ ಹೇಳ್ಬೋದು. ಮೇಡಮ್, ನಿಮ್ಮ ಹೆಸರು ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು? ನನ್ನ ಹೆಸರು ಪೂಜಾ ಅಂತ. ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಒಡಿಸ್ಸಾಲ್ಲಿ, ನಮ್ಮದು ಬ್ರಾನ್ಸ್ ಮೆಡಲ್ ಆಯಿತು. 15 ವರ್ಷಕ್ಕೆ ಆದಮೇಲೆ ಕರ್ನಾಟಕಕ್ಕೆ ಬ್ರಾನ್ಸ್ ಮೆಡಲ್ ಆಗಿದ್ದು. ಸೊ ಈ ವರ್ಷವೇ ಅದು ನಮ್ಮ ಟೀಮಿಂದ ಆಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರಿಗೆ ಬಂದಿದ್ರೆ ಇವತ್ತು ವಾಲಿಬಾಲ್ ಆಡೋದಕ್ಕೆ ಹೇಗೆ ಅನ್ನಿಸ್ತಾ ಇದೆ ತುಮಕೂರಿಗೆ ಬಂದಿದ್ದು? ತುಮಕೂರು ಆ್ಯಕ್ಚುಲಿ ಇದು ನಮ್ದು ಎರಡನೇ ಮನೆಯಾಗಿ ಹೋಗಿದೆ. ಇದು ಎರಡನೇ ಸರಿ ಟೂರ್ನಮೆಂಟ್ ನಡೀತಾ ಇರೋದು ಇಲ್ಲಿ. ಸೊ ಪ್ರತಿ ಸತಿ ಬಂದಾಗೂ ಜನ ಏನಿಲ್ಲ ಅಂದ್ರೂ ತುಂಬ ಪ್ರೋತ್ಸಾಹ ಪ್ರೀತಿ ತುಂಬ ಚೆನ್ನಾಗಿ ಕೊಡ್ತಾರೆ. ಲೈಕ್ ಯಾರಾದರೂ ಒಂದು ಫೇರ್ ಡಿಸಿಷನ್ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲಿ. ಸೊ ತುಂಬಾ ಇಷ್ಟ ಇಲ್ಲಿ ಬಂದು ಆಡೋಕ್ಕೆ. ನಮ್ಮ ಎದುರಾಳಿ ತಂಡವಾಗಿ ಇವತ್ತು ಧಾರವಾಡ ಇದೆ, ಗೆಲ್ತೀರಾ? ಗೆಲ್ತೀರಾ? ಅವ್ರದ್ದು ಟೀಮ್ ತುಂಬ ಚೆನ್ನಾಗಿದೆ, ನಮ್ಮದು ನೋಡಬೇಕು. ನಾವು ಆ ಆಪೊನೆಂಟಲ್ಲಿ ನಾನು ಇವಾಗ ಗೆಲ್ತೀನಿ ಅಥವಾ ಸೋಲ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ದಿನದಲ್ಲಿ ನಮ್ಮ ಪ್ಲೇಯರ್ಸ್ ಹೆಂಗೆ ಆಡ್ತಾರೆ, ಅವ್ರು ಹೆಂಗೆ ಆಡ್ತಾರೆ ಅಂತ ತುಂಬ ಮುಖ್ಯ ಆಗುತ್ತೆ. ಅವರು ಚೆನ್ನಾಗಿದ್ದಾರೆ, ಮಕ್ಕಳು ಅವರು ಚೆನ್ನಾಗಿ ಆಡ್ತಾರೆ, ನಾವು ಅಷ್ಟೇ ಈಕ್ವಲ್ ಆಗಿದ್ದೀವಿ. ಸೊ ನೋಡ್ಬೇಕೇನಾಗುತ್ತೆ. ಇನ್ನೊರು ಆಟಗಾರರು ವೀಕ್ಷಕರೇ, ದೀಪ್ತಿ ಅನ್ನೋರು ಇದ್ದಾರೆ, ಅವರು ಕೂಡ ವಾಲಿಬಾಲ್ನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆಟ ಆಡಿ ಬಂದವರು ಅಂತವ್ರು ಬಂದು ಮಾತಾಡ್ಸೋಣ. ದೀಪ್ತಿ ಅವರೇ, ನ್ಯಾಷನಲ್ ಲೆವೆಲ್ ಹೇಗಿತ್ತು? ತುಂಬ ಚೆನ್ನಾಗಿತ್ತಣ್ಣ. ಎಷ್ಟೋ ವರ್ಷದ ನಂತರ ಮತ್ತೆ ಗೋಲ್ಡ್ ಮೆಡಲ್, ಬ್ರಾಂಜ್ ಆಯಿತು ಮೆಡಲ್, ತುಂಬ ಖುಷಿ ಆಯಿತು. ತುಮಕೂರಿಗೆ ಆಗಮಿಸಿದ್ದೀರಾ, ಹೇಗೆ ಅನ್ನಿಸ್ತಾ? ತುಂಬ ಖುಷಿ ಆಗ್ತಿದೆ. ತುಮಕೂರಿಗೆ ಈಗ ಬರ್ತಿರೋದು ಮೂರನೇ ಸರ್ಗಿ. ಪ್ರತಿ ಸಲ ಬಂದಾಗೂ ಇಲ್ಲಿ ಜನಪ್ರಿಯ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ತುಂಬ ಖುಷಿ ಆಗಿದೆ. ಎದುರಾಳಿ ತಂಡ ಇವತ್ತು ಗೆಲ್ಲುವಂಥ ನಿರೀಕ್ಷೆಯಲ್ಲಿ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ನೀವು ಗೆಲ್ತೀರಾ ಅನ್ನೋ? ಹಾಂ, ನಮಗೆ ಎಷ್ಟಿದೆಯೋ ಅವ್ರಿಗೂ ಅಷ್ಟೇ ಇದೆ. ಅವ್ರದ್ದು ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಆಡಬೇಕು ಅಂದ್ಕೊಂಡಿದೆ. ಇದು ಒಂದು ಆಟಗಾರ್ತಿಯರ ಮಾತಾಗಿತ್ತು, ಕೋಚ್ ಕೂಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಯಾವ ರೀತಿಯಾದಂಥ ಆಟಗಾರರು ಇದ್ದಾರೆ, ನಿಜವಾಗ್ಲೂ ನ್ಯಾಷನಲ್ ಲೆವೆಲ್ಗೆ ಹೋಗುವಂಥ ಆಟಗಾರರು ಇದ್ದಾರೆ ನಿಮ್ಮಲ್ಲಿ ಅಂತ ಈಗ ಗೊತ್ತಾಗ್ತಾ ಇರುವಂಥದ್ದು, ಹೇಗೆ ಅನ್ನಿಸ್ತಾ ಇದೆ? ಒಳ್ಳೆಯ ಟೆಕ್ನಿಕ್ ಇರೋ ಪ್ಲೇಯರ್ ಇದ್ದಾರೆ, ಬಟ್ ನಮ್ಮ ಮಕ್ಕಳಿಗೆ ಹೈಟ್ ಇಲ್ಲ, ನಮ್ಮ ಭಾಗದೊಳಗೆ ಮಕ್ಕಳಿಗೆ ಹೈಟ್ ಇಲ್ಲ. ಟೆಕ್ನಿಕಲ್ಲಿ ಇವರಂಥ ಗೇಮ್ ಯಾರ ಹತ್ರ ಇಲ್ಲ, ಬಟ್ ಇಂಡಿಯನ್ ಟೀಮಿಗೆ ಕ್ವಾಲಿಫೈಡ್ ಹೈಟ್ ಅಂದರೆ ಗರ್ಲ್ಸಿಗೆ 172 ಮಿನಿಮಮ್ ಹೈಟ್. ಆ ಹೈಟ್ ನಮ್ಮ ಹತ್ರ ಸಿಗೋದಿಲ್ಲ. ಬಟ್ ಒಳ್ಳೊಳ್ಳೆ ತಂಡಗಳನ್ನು ಇವತ್ತು ಬೆಂಗಳೂರು ಸಾಯಿ ಹಾಸ್ಟೆಲ್ ಟೀಮ್ ಇರ್ಬೋದು ಅಥವಾ ಮೈಸೂರಿನ ಸ್ಪೋರ್ಟ್ಸ್ ಹಾಸ್ಟೆಲ್ ಟೀಮ್ ಇರ್ಬೋದು, ಅವನ್ನೆಲ್ಲ ತಂಡಗಳನ್ನು ನಾವು ಸೋಲಿಸ್ತೇವೆ. ಆದರೆ ನಮ್ಮ ಹುಡುಗರು ಇಂಡಿಯನ್ ಟೀಮಿಗೆ ಆಯ್ಕೆ ಆಗೋದಿಲ್ಲ, ಹಾಸ್ಟೆಲ್ ಹುಡುಗರು ಆಯ್ಕೆ ಆಗ್ತಾರೆ. ಯಾಕಂದರೆ ಅವರು 180, 185, 195 ಮಟ್ಟನು ಇರ್ತಾರೆ ಹೆಣ್ಮಕ್ಳು. ನಮ್ಮಲ್ಲೇ ಇನ್ನೂ ಮಟ್ಟ 170 ಸಹಿತ ಯಾರೂ ಸಿಕ್ಕಿಲ್ಲ. ಕ್ವಾಲಿಫೈಡ್ ಹೈಟ್ 172 ಅಂತ ಹೇಳ್ತಾರೆ ಇವರು. ತುಮಕೂರಿಗೆ ಆಗಮಿಸಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಸರ್ ತುಮಕೂರು? ಸರ್, ಇದು 4ನೇ ಬಾರಿ ನಾನು ಇಲ್ಲಿ ಬರೋದು. ಭಾಳ ಅದ್ಧೂರಿಯಾಗಿ ಟೂರ್ನಮೆಂಟ್ ಮಾಡ್ತಾರೆ ಇಲ್ಲಿ. ಈ ಹಿಂದೆ ಶಿವಕುಮಾರ ಸ್ವಾಮೀಜಿ ಅವರ 110ನೇ ಜನ್ಮದಿನದ ಅಂಗವಾಗಿ ಇಲ್ಲೊಂದು ಅದ್ಧೂರಿ ಟೂರ್ನಮೆಂಟ್ ಮಾಡಿದ್ರು. ಆವತ್ತು ಬಂದಾಗಂತೂ ಒಳ್ಳೆ ಕ್ರೀಡಾಭಿಮಾನಿಗಳಿಲ್ಲಿ. ಒಂದು ಗೇಮ್ ಮುಗಿತಾ ಅವ್ರಿಗೆ ಯಾವುದಾದ್ರೂ ಒಂದು ಹುಡುಗಿ ಇಷ್ಟ ಆಯ್ತಾ, ಒಳ್ಳೆ ಗೇಮ್ ಆಡಿಲ್ಲ, ತಕ್ಷಣ ಯಾರು 500 ಕೊಡ್ತಾರೆ, 1000 ಕೊಡ್ತಾರೆ, ಆ ರೀತಿ ಪ್ರೋತ್ಸಾಹ ಕೊಡ್ತಾರೆ. ಭಾಳ ಒಳ್ಳೆಯ ಜನ ಅದಾರೆ ಇಲ್ಲಿ ಬರೋಕ್ಕೆ. ಭಾಳ ಖುಷಿ ಅನ್ನಿಸ್ತೈತೆ ನಮ್ಗೆ ಇದನ್ನ. ಸರ್, ನಿಮ್ಮ ಹೆಸರು ಮತ್ತು ಎಷ್ಟು ವರ್ಷದಿಂದ ಕೋಚ್ ಮಾಡ್ತಿದ್ದೆ? ಸರ್, ನನ್ನ ಹೆಸರು ವಿ ಎನ್ ಪಾಟೀಲ್ ಅಂತೇಳಿ. ನಾನು KGS ಬ್ಯಾಹಟ್ಟಿ ಸರ್ಕಾರಿ ಶಾಲೆ ಒಳಗೆ ವರ್ಕ್ ಮಾಡ್ತಿದ್ದೆ. ಈಗ 2 ವರ್ಷ ಆದರೂ ರಿಟೈರ್ಡ್ ಆಗಿ, ಬಟ್ ಮೈದಾನದಿಂದ ಇನ್ನೂ ರಿಟೈರ್ಡ್ ಆಗಿಲ್ಲ. ನಾ ರಿಟೈರ್ಡ್ ಆದ್ರೂ ಮೈದಾನಕ್ಕೆ ಹೋಗ್ತೇನೆ. ಸುಮಾರು 30-31 ವರ್ಷದಿಂದ ನಾನು ಇದನ್ನೇ ಮಾಡ್ತೇನೆ. ನಮ್ಮದು ಒಂದು ಸಣ್ಣ ಹಳ್ಳಿ, ಆ ಬ್ಯಾಟಿ ಹಳ್ಳಿ ಒಳಗೆ ಒಂದು 90 ಹುಡುಗರು ನ್ಯಾಷನಲ್ ಆಡಿದ ಹುಡುಗರು ಸಿಗ್ತಾವೆ ನಿಮ್ಗೆ. ಇವೆಲ್ಲ ಒಂದೇ ಹಳ್ಳಿ ಮಕ್ಕಳು, ಒಂದು ಗ್ರಾಮ ಪಂಚಾಯತಿ ನಮ್ಮೂರು, ಒಂದೇ ಹಳ್ಳಿ ಮಕ್ಕಳು ಇವರೆಲ್ಲ. ಇದು ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಮೋಕ್ ಟಿವಿ, ತುಮಕೂರು.